ಈಗಾಗಲೇ ಕಾಂಗ್ರೆಸ್ ನಾಲ್ಕು ಗ್ಯಾರಂಟಿ ಮೂರು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಈಗಾಗಲೇ ಈಗ ನಾಲ್ಕನೇ ಘೋಷಣೆಯನ್ನು ಮಾರ್ಚ್ 20ನೇ ತಾರೀಕು ಘೋಷಣೆ ಮಾಡಲಿದೆ ನಾಲ್ಕನೇ ಗ್ಯಾರಂಟಿ ಘೋಷಣೆಯನ್ನು ರಾಹುಲ್ ಗಾಂಧಿ ಅವರು ಮಾಡ್ತಾರೆ ಹಾಗಾದರೆ ಮಾರ್ಚ್ 20ರಂದು ಬೆಳಗಾವಿಗೆ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಯುವ ರ್ಯಾಲಿಯನ್ನು ಉದ್ಘಾಟನೆ ಮಾಡಲಿದ್ದಾರೆ ರಾಹುಲ್ ಗಾಂಧಿ ಯುವ ಧ್ವನಿ ಸಮಾವೇಶ ಮತ್ತು ರ್ಯಾಲಿಯಲ್ಲಿ ರಣಕಹಳೆಯನ್ನು ಮೊಳಗಿಸಲಿದ್ದಾರೆ ರಾಹುಲ್ ಗಾಂಧಿ ಮಾರ್ಚ್ 20ಕ್ಕೆ ಬೆಳಗಾವಿಗೆ ಬರ್ತಾ ಇದ್ದಾರೆ ಈ ಬೆಳಗಾವಿಗೆ ಬರ್ತಾ ಇರುವಂತದ್ದು ಮತ್ತೆ ಇಲ್ಲಿ ಏನು ಒಂದು ಸಮಾವೇಶ ಕೂಡ ಇದೆ ಯುವ ರ್ಯಾಲಿಯನ್ನ ಉದ್ಘಾಟನೆ ಮಾಡಲಿದ್ದಾರೆ ಕಾಂಗ್ರೆಸ್ನ ಯುವ ರ್ಯಾಲಿಯನ್ನ ಇದರಲ್ಲಿ ನಾಲ್ಕನೇ ಗ್ಯಾರಂಟಿಯನ್ನ ಘೋಷಣೆ ಮಾಡ್ತಾರಾ ಹಾಗಾದರೆ ಯುವ ಧ್ವನಿ ಸಮಾವೇಶ ಮತ್ತು ರ್ಯಾಲಿಯಲ್ಲಿ ರಣಕಹಳೆ ಮೊಳಗಿಸಲಿದ್ದಾರೆ ಸಮಾವೇಶದಲ್ಲಿ ಯುವಕರಿಗಾಗಿ ಪ್ರತ್ಯೇಕ ಪ್ರಣಾಳಿಕೆಯನ್ನು ಘೋಷಣೆ ಮಾಡ್ತಾರೆ ಭಾರತ್ ಜೋಡೋ ಯಾತ್ರೆ ಬಳಿಕ ಮೊದಲ ಬಾರಿಗೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ ರಾಜ್ಯದ ಯುವಕರನ್ನು ಸೆಳೆಯೋದಕ್ಕೆ ಗ್ಯಾರಂಟಿ ನಂಬರ್ 4 ಘೋಷಣೆ ಮಾಡುವ ಸಾಧ್ಯತೆ ಇದೆ ಯುವಕರಿಗೆ ಉದ್ಯೋಗ ಭಾಗ್ಯ ಕಲ್ಪಿಸುವ ಗ್ಯಾರಂಟಿ ಸಾಧ್ಯತೆ ಇದೆ ಮಹಿಳೆಗೆ 2000 ರೂಪಾಯಿ ನೀಡುವ ಗೃಹಲಕ್ಷ್ಮಿ ಘೋಷಣೆಯನ್ನ ಮಾಡಿದ್ರು ಪ್ರಿಯಾಂಕಾ ವಾದ್ರಾ ಉಚಿತ ವಿದ್ಯುತ್ನ ಗೃಹಜ್ಯೋತಿ ಮತ್ತೆ 10 ಕೆಜಿ ಅಕ್ಕಿಯ ಅನ್ನಭಾಗ್ಯದ ಜೊತೆಗೆ ಮತ್ತೊಂದು ಗಿಫ್ಟ್ ಅನ್ನು ಕೂಡ ನೀಡುವ ಸಾಧ್ಯತೆ ಇದೆ ರಾಹುಲ್ ಗಾಂಧಿ ಭೇಟಿ ಹಿನ್ನೆಲೆಯಲ್ಲಿ ನಾಳೆ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಿದ್ಧತಾ ಸಭೆಯನ್ನು ಕೂಡ ಮಾಡಲಾಗಿದೆ ಕಿತ್ತೂರು ಕರ್ನಾಟಕ ಭಾಗದ ಜಿಲ್ಲೆಗಳ ನಾಯಕರ ಸಭೆಯನ್ನು ಕರೆದಿದ್ದಾರೆ ಡಿಕೆ ಶಿವಕುಮಾರ್ ಬೆಳಗಾವಿ ನಗರ ಗ್ರಾಮಾಂತರ ಚಿಕ್ಕೋಡಿ ಹುಬ್ಬಳ್ಳಿ ನಗರ ಧಾರವಾಡ ಗ್ರಾಮಾಂತರ ಬಾಗಲಕೋಟೆ ವಿಜಯಪುರ ಗದಗ ಹಾವೇರಿಯ ಅಧ್ಯಕ್ಷರು ಉಸ್ತುವಾರಿಗಳು ಹಾಲಿ ಮಾಜಿ ಶಾಸಕರ ಜೊತೆಗೆ ಸಭೆಯನ್ನ ಮಾಡಲಿದ್ದಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವನಾರಾಯಣ ಮನೆಗೂ ಕೂಡ ಭೇಟಿ ನೀಡಲಿದ್ದಾರೆ ಚಾಮರಾಜನಗರದ ಹೆಗ್ಗವಾಡಿಯಲ್ಲಿರುವ ಮನೆಗೆ ಭೇಟಿ ನೀಡಲಿದ್ದಾರೆ ರಾಹುಲ್ ಗಾಂಧಿ ಧ್ರುವನಾರಾಯಣ ಫ್ಯಾಮಿಲಿಗೆ ಸಾಂತ್ವನವನ್ನು ಹೇಳಲಿದ್ದಾರೆ ರಾಹುಲ್ ಗಾಂಧಿ